ಹೀಗೆ ಕೈ ಹಿಡಿದುಕೊಂಡು ಪೊಲೀಸರ ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಿರೋ ಈತನ ಹೆಸರು ಮುನಿರಾಜು ಅಲಿಯಾಸ್ ರಾಜು ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಂಬಳೀಪುರ ನಿವಾಸಿ ಈ ಮುನಿರಾಜು ಈಗ ಸ್ವಾಮೀಜಿ ಒಬ್ಬನ ಮಾತು ನಂಬಿ ಶನಿ ಮಹಾತ್ಮ ಸ್ವಾಮಿಗೆ ಗುಲಾಬಿ ಹಾರದ ಜೊತೆ ಮಾಂಸದ ತುಂಡುಗಳನ್ನ ಇಟ್ಟ ಹಾರ ಸಮರ್ಪಣೆ ಮಾಡಲು ಹೋಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಅಂದಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಮದುರೆ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಶನಿ ಮಹಾತ್ಮ ಸ್ವಾಮಿ ದೇವಾಲಯಕ್ಕೆ ಕಳೆದ ಎರಡು ತಿಂಗಳ ಹಿಂದೆಯೂ ಸಹ ಇಬ್ಬರು ಯುವಕರು ಆಗಮಿಸಿ ಬೃಹತ್ ಗಾತ್ರದ ಗುಲಾಬಿ ಹೂವಿನ ಹಾರವನ್ನು ಕೊಟ್ಟು ಹೋಗಿದ್ರು. ಆಗ ಅರ್ಚಕರು ಹಾರ ತೆಗೆದು ನೋಡಿದಾಗ ಗುಲಾಬಿ ಹೂವಿನ ಹಾರದ ಮಧ್ಯೆ ಮಾಂಸದ ತುಂಡುಗಳು ಇರೋದನ್ನ ಕಂಡು ಹಾರವನ್ನ ಹೊರಗೆ ಬಿಸಾಡಿದ್ರು. ಇಡೀ ದೇವಾಲಯವನ್ನ ಶುಚಿಗೊಳಿಸಿ ಪುನಃ ಪೂಜೆ ಪುರಸ್ಕಾರ ಮಾಡಿದ್ರು. ಅಂದಿನಿಂದ ಹೆಚ್ಚುತ್ತ ದೇವಾಲಯದ ಆಡಳಿತ ಮಂಡಳಿ ದೇವಾಲಯಕ್ಕೆ ಬರೋ ಭಕ್ತರ ಹಾರವನ್ನು ಪರಿಶೀಲನೆ ಮಾಡಿ ಒಳಗೆ ಬಿಡೋದು ಸೇರಿದಂತೆ ಪ್ಲಾಸ್ಟಿಕ್ ಕವರ್ ಇರುವ ಹಾಗೂ ಥರ್ಮೋಕೋಲ್ ದಿಂಡು ಇರುವ ಹಾರವನ್ನು ಸಂಪೂರ್ಣ ನಿಷೇಧ ಮಾಡಿತ್ತು. ಯಾರಾದರೂ ಹಾರ ತಂದರೂ ಪರಿಶೀಲನೆ ಮಾಡೋದಕ್ಕೆ ಸಿಬ್ಬಂದಿಯನ್ನು ಸಹ ನೇಮಕ ಮಾಡಲಾಗಿತ್ತು. ಈ ಬಗ್ಗೆ ಹಿಂದೆಯೇ ದೊಡ್ಡಬೇವಂಗಳ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಹ ದಾಖಲಿಸಲಾಗಿತ್ತು. ಆದರೂ ಆರೋಪಿಗಳು ಪತ್ತೆಯಾಗಿರಲಿಲ್ಲ. ಆದರೆ ನಿನ್ನೆ ಸಂಜೆ ಸಹ ಇದೇ ಯುವಕರು ಸೇಮ್ ಟು ಸೇಮ್ ಲಾಸ್ಟ್ ಟೈಮ್ ಮಾಡಿದ ಹಾಗೆ ಅದೇ ಹೂವಿನ ಹಾರ ತಂದಿದ್ದು ದೇವಾಲಯದ ಸಿಬ್ಬಂದಿ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಸದ್ಯ ಹೊಸಕೋಟೆ ತಾಲೂಕಿನ ಕಂಬಳೀಪುರ ಗ್ರಾಮದ ಮುನಿರಾಜು ಅಲಿಯಾಸ್ ರಾಜು ಹಾಗೂ ಈತನ ಜೊತೆ ಆಟೋ ಚಾಲಕ ಸೋಮಶೇಖರ್ ಎಂಬಾತನನ್ನ ಸಹ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿ ಮುನಿರಾಜು ವಾಹನ ಅಪಘಾತಕ್ಕೆ ಈಡಾಗಿದ್ದು ನನಗೆ ಶನಿ ಹೆಗಲೇರಿದೆ, ಹೀಗಾಗಿ ನೀನು ಶನಿ ಮಹಾತ್ಮ ಸ್ವಾಮಿಗೆ ಮಾಂಸದ ಸಮೇತ ಹಾರವನ್ನ ಸಮರ್ಪಣೆ ಮಾಡಿದ್ರೆ ಶನಿ ದೋಷ ನಿವಾರಣೆ ಆಗುತ್ತದೆ ಎಂದು ಸ್ವಾಮೀಜಿ ಹೇಳಿದ್ರು. ಸ್ವಾಮೀಜಿಯ ಮಾತು ನಂಬಿ ನಾನು ಈ ಕೃತ್ಯ ನಡೆಸಿರೋದಾಗಿ ಪೊಲೀಸರ ಬಳಿ ಬಾಯಿ ಬಿಟ್ಟಿದ್ದಾನೆ ಎನ್ನಲಾಗ್ತಿದೆ. ನೀವು ಅಲ್ಲಿ ಈಗ ಬಂದಾಗ ಯಾವ ರೀತಿ ಬಂದರು ಅವರು, ಹೆಂಗೆ ನಿಮಗೆ ಗೊತ್ತಾಯ್ತು? ಸರ್ ಫಸ್ಟು ಆಟೋದಾಗ ಬಂದರು, ಆಟೋದಾಗ ಬಂದು ಗಾಡಿ ದೇವಸ್ಥಾನ ಮುಂದೆ ನಿಲ್ಸ್ಕೊಂಡಿದ್ರು. ನಿಲ್ಲಿಸ್ಬಿಟ್ಟು ಅಲ್ಲಿ ಆರೋ ಜಾಸ್ತಿ ಉಳ್ಕೊಂತೀವಿ. ಬಸ್ಟೇ ಬಂದಲೇ ಒಂದು ಟೈಮ್ ಹಂಗೆ ಆಗಿತ್ತಲ್ಲ, ತಿರುಗಿ ನಾವು ಸ್ವಲ್ಪ ಅನುಮಾನ ಬಂದು ನೋಡೋಕಂತ ಹೋದ. ಆರೋದಾಗೆ ಮಾಂಸ ಹಂಗೆ ಇದ್ದು ಆಮೇಲೆ ಹೋಗಿ ನಮ್ಮ ಆಫೀಸ್ ಇದೆ ದೇವಸ್ಥಾನ ಆಫೀಸ್, ಅಲ್ಲಿ ಹೋಗಿ ಹೋಗಿ ಆಫೀಸ್ಗೆ ಕಂಪ್ಲೇಂಟ್ ಮಾಡೋದು. ದೇವಸ್ಥಾನ ಮುಂದೆ ಇದ್ರು, ನಾವು ಚೆಕ್ ಮಾಡಿದ್ವಿ ಹಿಂಗೆ ಮಾಂಸ ತುಂಡಿದ್ದು, ಅದ್ರಿಗೆ ನಾವು ಹೋಗಿ ಆಫೀಸಿಗೆ ಕಂಪ್ಲೇಂಟ್ ಮಾಡೋದು ನಮ್ಮ ಆಫೀಸ್ಗೆ. ಏನು ಹೇಳಿದ್ರು ಅವಾಗ ನೀವು ಚೆಕ್ ಮಾಡಿದಾಗ? ಏನಿಲ್ಲ ಅದ್ರ ಏನಿಲ್ಲ ಅಲ್ಲಿ ಅಂತ ಹೇಳಿ ಅವರೇ ಹೇಳಿದ್ರು. ಸ ಇದು ನೋಡೋ ನಾವು ನಿರ್ಮಾನ ಬಂದು ಚೆಕ್ ಮಾಡೋದು ಅದ್ರಾಗ ಇತ್ತು ಮಾಂಸ. ಅದ್ರಾಗೆ ಏನು ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಇಲ್ಲಿ ಓಡೋಕೆ ಪ್ರಯತ್ನ, ಆಮೇಲೆ ಆಫೀಸಿಗೆ ನಾವೇ ಕರ್ಕೊಂಡು ಹೋದ ಅವ್ರನ್ನ ಆಫೀಸಿಗೆ ಕರ್ಕೊಂಡೋಗಿ ಹೇಳ್ಬಿಡಿ. ಅವಾಗ ಏನನ್ನ ಮಾತಾಡಿದ್ರ? ಏನು ಮನೆ ಏನಾರ ಏನಿಲ್ಲ ಏನಿಲ್ಲ ಅಂತಿದ್ರು. ನಾನು ನೋಡಿದ್ವಲ್ಲ ಅದ್ರ ಆಟದಾಗಿದ್ದು ಆಟ ತೆಗಿದ್ರೆ ಆಫೀಸಿಗೆ ಕರ್ಕೊಂಡೋದು. ಏನರ ಬಂದಿದ್ರು ಅವ್ರು? ಹೆಚ್ಚಿನ ಬಂದಿದ್ರು, ಅವ್ರು ಇಬ್ರು ಬಂದಿದ್ರು, ಒಬ್ಬ ಡ್ರೈವರ್ ಇದ್ರು, ಇನ್ನೊಬ್ರು ಆಟೋ ಎರಡು ಒಂದೇ ಆಡ್ತಾ ಬಂದಿದ್ರು. ಇದು ಎರಡನೇ ಸಲ ಅಲ್ವಾ? ನಾವು ಎಲ್ಲ ಸತಿ ಆಗ್ತಾರೆ. ಮೊದಲನೇ ಸಲ ಇವರೇ ಏನನ್ನ ಬಂದಿದ್ರು ನೋಡಿದ್ರ? ಅದು ನೋವು ಗೊತ್ತಿರಲಿಲ್ಲ, ಇವಾಗ ನೋಡಿದ್ವಲ್ಲ ಮಾಂಸ ಇದ್ದು ಕಾರಣಗಳು ಬಂದಿದ್ರು. ಸಿಸಿಟಿವಿ ಫುಟೇಜ್ ದೇವಸ್ಥಾನಕ್ಕೆ ಕಿಡಿಗೇಡಿಗಳು ಬಂದು ಈ ರೀತಿ ಮಾಡಿದ್ರು, ಏನು ಮಾಡಿದ್ದಾರೆ, ಯಾವತ್ತು ಏನಾಗಿತ್ತು ಸರ್? ಸರ್ ಇದಕ್ಕೆ ಸುಮಾರು ಒಂದೂವರೆ ತಿಂಗಳಿಂದೆ ಇದೇ ಥರ ಬಂದು ದೇವಸ್ಥಾನದ ಒಳಗಡೆ ಇವರು ಹಾರ ಇಟ್ಟು ಹೋಗಿದ್ರು. ಆವತ್ತು ಅದೃಷ್ಟವಶಾತ್ ದೇವಸ್ಥಾನ ದೇವರಿಗೆ ಅದನ್ನು ಹಾಕಿರಲಿಲ್ಲ. ಹಾಕಿ ಆದಮೇಲೆ ನಾವು ಆ ಸಿ ಸಿ ಟಿ ವಿಯಲ್ಲಿ ಎಲ್ಲ ರೆಕಾರ್ಡ್ ಆಗಿತ್ತು. ಆಮೇಲೆ ಪೊಲೀಸ್ ಇದಕ್ಕೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದು. ಮತ್ತು ಇವತ್ತು ಈ ದಿವಸ ಸಾಯಂಕಾಲ 4 ಕಾಲಲ್ಲಿ ನಾವು ಆ ಘಟನೆ ನಡೆದ ನಂತರ ಪ್ರತಿಯೊಂದು ಬ್ಯಾಗನ್ನು ಚೆಕ್ ಮಾಡೋಕ್ಕೆ ಅಂತೇಳಿ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ನಮ್ಮ ಸಿಬ್ಬಂದಿಗಳನ್ನ ಬಿಟ್ಟಿದ್ದು. ಅದೇ ರೀತಿ ಇವತ್ತೂ ಕೂಡ ಆ ಬ್ಯಾಗ್ನಲ್ಲಿ ಮಾಂಸದ ತುಂಡುಗಳನ್ನ ಹಾರದಲ್ಲಿ ಕಟ್ಕೊಂಡು ಅವರು ಅಲ್ಲಿ ಬಂದಾಗ ನಮ್ಮ ಸಿಬ್ಬಂದಿ ಅದನ್ನು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಅಲ್ಲಿ ಆ ಬ್ಯಾಗ್ನಲ್ಲಿ ಸುಮಾರು ಒಂದು 3 ಹಾರ ದಪ್ಪ ದಪ್ಪ ತೋಮಾಲೆ ಹಾರ ಅಂತ ಅದು, ಅದರಲ್ಲಿ ಮಾಂಸದ ತುಂಡುಗಳನ್ನೆಲ್ಲ ಇಟ್ಕೊಂಬಂದಿರೋದನ್ನ ಇವ್ರು ನೋಡಿ ಅವ್ರನ್ನ ಅಲ್ಲೇ ಹಿಡ್ಕೊಂಡು ನಮಗೆ ಆಫೀಸಿಗೆ ವಿಷಯ ಮುಟ್ಟಿಸಿದ್ದಾರೆ. ಆವಾಗ ನಾವು ಹೋಗಿ ಅವ್ರನ್ನ ಮತ್ತು ಅವರು ಆಟೋದಲ್ಲಿ ಬಂದಿದ್ರು ಇವತ್ತು ಇಬ್ಬರು, ಅವ್ರನ್ನ ಮತ್ತು ಆಟೋನ ಎಲ್ಲ ತಂದು ಈ ಪೊಲೀಸು ದೊಡ್ಡಬೆಳಂಗ್ಲ ಪೊಲೀಸ್ ಠಾಣೆಗೆ ಕೊಟ್ಟಿದ್ದೀವಿ. ಅವರು ಇದಕ್ಕೆ ನಾವು ದೂರನ್ನು ಸಹ ಕೊಟ್ಟಿದ್ದೀವಿ. ಅದರಲ್ಲಿ ಒಬ್ಬನ ಹೆಸರು ಮುನಿರಾಜು ಅಂತ, ಒಬ್ಬನ ಹೆಸರು ಸೋಮಶೇಖರ ಅಂತ. ಪೊಲೀಸರು ಮುಂದೆ ಏನು ಕ್ರಮ ತಾಂತಾರೆ, ಏನು ಇದು ಮಾಡ್ತಾರೆ, ನಾವು ದೇವಸ್ಥಾನದ ಪಾವಿತ್ರತೆ ಬಗ್ಗೆ ಮುಂದೆ ಈ ರೀತಿ ಆಗಬಾರ್ದು ಅಂತೇಳಿ ಪೊಲೀಸ್ನವ್ರಿಗೆ ದೂರನ್ನು ಸಹ ಕೊಟ್ಟಿದ್ದೀವಿ.
ಇನ್ನು ಪೊಲೀಸ್ನವರು ಯಾವ ರೀತಿ ತನಿಖೆ ಮಾಡ್ತಾರೆ ಅದು ಒಬ್ಬ ಮಾತ್ರ ಸಿ ಸಿ ಟಿ ವಿಲಿ ಫುಟೇಜಲ್ಲಿ ಕಾಣಿಸ್ತಾನೆ ಒಬ್ಬ ಇಲ್ಲ ಅದರಲ್ಲಿ ಆತ ಹಿಂದೆ ತಲೆ ಜುಟ್ಟು ಬಿಟ್ಕೊಂಡಿದ್ದೆ ಇವತ್ತು ತಲೆ ಬೋಳಿಸ್ಕೊಂಡು ಬಂದಿದ್ದಾರೆ ಒಬ್ಬ ಇನ್ನೊಬ್ಬ ಇಲ್ಲ ಅವನು ಆಟೋ ಡ್ರೈವರು ಏನೋ ಗೊತ್ತಿಲ್ಲ ಅದು ಪೊಲೀಸರ ತನಿಖೆಯಿಂದ ಗೊತ್ತಾಗ್ಬೇಕು ಅಲ್ಲಿ ಯಾವ ರೀತಿ ಗೊತ್ತಾಯಿತು ಸರ್ ನಿಮಗೆ ನಮಗೆ ಯಾವ ರೀತಿ ಅಂದರೆ ನಾವು ಈ ಹಿಂದೆ ಒಂದೂವರೆ ತಿಂಗಳ ಘಟನೆ ಆದಮೇಲೆ ಪ್ರತಿ ದಿವಸ ಇದನ್ನು ಚೆಕ್ ಮಾಡೋಕ್ಕೆ ಅಂತಲೇ ನಮ್ಮ ಸಿಬ್ಬಂದಿನ ಇದು ಮಹಾದ್ವಾರದಲ್ಲಿ ನೇಮಿಸಿದ್ದು ಪ್ರತಿಯೊಬ್ಬರು ಯಾರು ಭಕ್ತಾದಿಗಳು ಬರ್ತಾರೆ ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ಯಾರ ತರೋದು ಬೇರೆ ಬೇರೆ ಏನಾದರೂ ಒಳಗಡೆ ತರ್ತಾರ ಅಂತೇಳಿ ನಾವು ನಮ್ಮ ಸಿಬ್ಬಂದಿನ ಅಲ್ಲಿ ನೇಮಿಸಿದ್ದು ಆ ನಮ್ಮ ಸಿಬ್ಬಂದಿ ಅದನ್ನು ಚೆಕ್ ಮಾಡಬೇಕಾದ್ರೆ ಅಲ್ಲಿ ಇವರು ಸಿಕ್ಕಿಬಿದ್ದಿರೋದು ಸದ್ಯ ಮುನಿರಾಜು ವಿಚಾರಣೆ ನಂತರ ಸ್ವಾಮೀಜಿಯ ಬಂಧನಕ್ಕೂ ಪೊಲೀಸರು ಬಲೆ ಬೀಸಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅದೇನೇ ಆದರೂ ಶನಿ ಹೆಗಲೇರಿದೆ ಸ್ವಾಮೀಜಿಯ ಮಾತು ನಂಬಿದ ಯುವಕ ಈಗ ಮಾಡಬಾರದ್ದನ್ನ ಮಾಡಿ ನಿಜವಾಗಲೂ ಶನಿ ಹೆಗಲೇರಿಸಿಕೊಂಡಿದ್ದಾನೆ ಅಂತ ಭಕ್ತರು ಗುಸುಗುಸು ಮಾತನಾಡುವಂತಾಗಿದೆ ಶಿವಕುಮಾರ ಸ್ವಾಮಿ ಎಂಎಂಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ